नमस्कार स्नेहितरे कन्नड क्रिकेट मग चैनल गे तम्गेल्ला स्वागत ऐनप इवत्तिन विषय बग्गे ना चर्चे माडोण अंद्रे इवत्तु 2023 र ओंदु अद्भुतवादंत ऐनप अंद्रे आरसीबी मत्तु डेल्ली नडुविन अद्भुतवादंत पंद्य ಈ ಪಂದ್ಯ ಮೊದಲನೇ ಪಂದ್ಯ ನಾವು ಯಾರಿಗೆ ಬಿಡ್ತೀವಿ ಅಂದರೆ ಮತ್ತೆ ದೇವ್ರಿಗೆ ಬಿಡ್ತೀವಿ ನಮ್ಮ ವುಮೆನ್ಸ್ ಐ ಪಿ ಎಲ್ ನಲ್ಲಿ ನಾವು ಜೇಸ್ ಕೂಡ ಇದೇ ರೀತಿಯಾಗಿ ಒಂದು ಒಂದು ಪಂದ್ಯ ಮೊದಲಿಗೆ ಒಂದು ಅವರಿಗೆ ಬಿಟ್ಕೊಡ್ತೇವೆ ಯಾಕಂದ್ರೆ ಅವರು ಕೂಡ ಪಂಟೇಬಲ್ ಪಟ್ಟಿಯಲ್ಲಿ ಮೇಲೆ ಬರಲಿ ನೋಡೋಣ ಮುಂದೆ ನಾವು ಯಾಕಂದ್ರೆ ಕಪ್ ಗೆಲ್ಲೋದಂತ ಈ ಬಾರಿ ನಾವೇ ಯಾಕಂದ್ರೆ ನಮ್ಮ ನಾಯಕ ಸ್ಮೃತಿ ಮಂದನ ಅವರು ಮತ್ತೆ ಒಳ್ಳೆ ಲಯದಲ್ಲಿದ್ದಾರೆ ಇವತ್ತು ಕೂಡ ಅದ್ಭುತವಾದಂಥ ಒಂದು ಸಿಕ್ಸರ್ 5 ಕೋಟಿ ಮುಖಾಂತರ ಒಂದು ಅದ್ಭುತವಾದಂಥ 30 ರನ್ ಮಾಡ್ತಾರೆ 19 ಎಸೆತಗಳಲ್ಲಿ ಹೀಗೆ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡ ಕಡೆ ನಾಯಕರು ಅವರು ಲಯದಲ್ಲಿದ್ದಾರೆ ಇವತ್ತು ಪಂದ್ಯ ಬಿಟ್ಟಿದ್ದೀವಿ ಯಾಕಂದ್ರೆ ಸೆಪಲ್ಲಿ ವರ್ಮಾ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ತಂಡ ಸೆಪಲ್ಲಿ ವರ್ಮಾ ಅವ್ರಿ ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರೆ ಅಂದರೆ ಒಟ್ಟಾರೆಯಾಗಿ 4 ಸಿಕ್ಸರ್ 10 ಬೌಂಡ್ರಿ ಮುಖಾಂತರ ಅವರು 223 ರನ್ ಮಾಡೋಕ್ಕೆ ಒಳ್ಳೆ ಉತ್ತಮವಾದಂಥ ಅಡಿಪಾಯ ಹಾಕಿದ್ರು. ಓಪನರ್ಗಳನ್ನು ನಮ್ಮ ಆರ್ ಸಿ ಬಿ ತಂಡಕ್ಕೆ ಕಾಡಿರೋದು ಲ್ಯಾನಿಂಗ್ ಅಂತಿಸಿದ್ರೆ ಆ ಆಟಗಾರ್ತಿಯು ಕೂಡ 72 ರನ್ ಮಾಡಿದ್ರು. ಅದ್ಭುತವಾದಂಥ 14 ಬೌಂಡ್ರಿ ಮುಖಾಂತರ ಅವರು ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕಾಡಿರೋದು. ಪಾರ್ಟ್ನರ್ಶಿಪ್ ಓಪನರ್ ಪಾರ್ಟ್ನರ್ಶಿಪ್ 163 ರನ್ಸ್ ನಿಂತರೆ ವುಮೆನ್ಸ್ನಲ್ಲಿ ಇದು ಒಂದು ಹೊಸ ದೊಡ್ಡ ದಾಖಲೆ ಕೂಡ ಆಗ್ತಾ ಇದೆ. 163 ಒಂದು ಪಾರ್ಟ್ನರ್ಶಿಪ್ ಆಗಿದೆ. ಇಲ್ಲಿ ಯಾರು ಕೂಡ ನಮ್ಮ ಸೆಪಲಿ ವರ್ಮಾ ಅವರು ಅದ್ಭುತವಾದಂಥ ಪ್ರದರ್ಶನ ಅವ್ರ ಕಡೆಯಿಂದ 84 ರನ್ 46 ಸತಗಳಲ್ಲಿ ಅಂದರೆ ಅದ್ಭುತವಾದಂಥ 10 ಬೌಂಡ್ರಿ ಐದು 4 ಸಿಕ್ಸರ್ಗಳಿಂದ ಸೂಪರ್ ಸಿಕ್ಸರ್ ಪಂಡ್ರೆ ಅಂತ ಹೆಸರು ಪಡೆದುಕೊಳ್ತಾರೆ ಇತ್ತೀಚೆಗಷ್ಟೇ. ಹಾಗೆಯೇ ಕೊನೆಯಲ್ಲಿ ರೋಡ್ ಕ್ರಿಸ್ ಮತ್ತು ಕಫ್ ಅವರು ಬಂದು ಏನು ಬ್ಯಾಟಿಂಗ್ ಮಾಡ್ತಾರೆ ಅಂದರೆ ಕಫ್ ಅವರು ಏನು ಹೆಸರು ನೋಡ್ರಿ ಯಾವ ರೀತಿ ಇರುತ್ತೆ ಕಫ್ ಅಂತೆ ಮಿರಾಜನ್ ಕಪ್ ಅಂತ ಎಸೆದ್ರೆ ಅದ್ಭುತವಾದಂಥ ಪ್ಲೇಯರು. ಯಾಕಂದ್ರೆ 3 ಸಿಕ್ಸರ್ 3 ಬೌಂಡ್ರಿ ಕಡಿಮೆ ಎಸೆತಗಳಲ್ಲಿ ಅತಿ ಹೆಚ್ಚು ರನ್ ಮಾಡ್ತಾರೆ. 3 ಸಿಕ್ಸರ್ 3 ಬೌಂಡ್ರಿ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿ ಹಾಗೆ ರೋಡ್ಗಿಸ್ ಅವರು 15 ಎಸೆತಗಳಲ್ಲಿ 27 ರನ್ ಮಾಡಿ ಕೊನೆಯಲ್ಲಿ ಎಷ್ಟು ಸ್ಕೋರ್ ಹೋಗುತ್ತೆ ಅಂದರೆ 223 ಹೋಗುತ್ತೆ. ಅದನ್ನು ಗುರಿ ಬೇರೆ ಭಾರತ ತಂಡ ಒಂದು ಯಾರಂದ್ರೆ ನಮ್ಮ ನಾಯಕಿ ಸ್ಮೃತಿ ಮಂದನ ಅವರು ಒಂದು 1 ಸಿಕ್ಸರ್ 5 ಬೌಂಡ್ರಿ ಮುಖಾಂತರ 35 ರನ್ ಮಾಡಿ ಔಟ್ ಆಗ್ತಾರೆ. ಹಾಗೆಯೇ ಕೊನೆಯಲ್ಲಿ ಒಬ್ಬರು ಮಾತ್ರ 5 ಬೌಂಡ್ರಿ ಹೊಡೆದು 19 ರನ್ 25 ರನ್ ಮಾಡ್ತಾರೆ. ಅದು ಬಿಟ್ಟರೆ ಯಾರು ಮಾಡಲ ಹಿಂದೆ ನೈಟ್ ಕೂಡ ಒಂದು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು. ಹಾಗೆಯೇ ನೆರಿಸ್ ಅಂತಂದರೆ ಇವರು ಕೂಡ ಒಳ್ಳೆ ರೀತಿಯಾಗಿ ಆರ್ ಸಿ ಬಿ ತಂಡಕ್ಕೆ ಕಾಡಿ 5 ವಿಕೆಟ್ ಕೂಡ ಪಡೆದುಕೊಂಡ್ರು. ಹಾಗಾಗಿ ಇವಾಗ ನಮ್ಮ ಆರ್ ಸಿ ಬಿ ತಂಡ ಒಟ್ಟಾರೆಯಾಗಿ 60 ರನ್ಗಳಿಂದ ನಾವು ಸೋತ್ವಿ. ಒಂದು ದೊಡ್ಡ ಸೋಲು, ಇದು ಈ ಸೀಟ್ ತಿರ್ಸ್ಕೋಬೇಕು ಮುಂದಿನ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ. ನೋಡೋಣ ಪಾಯಿಂಟ್ ಇವರ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ನಮ್ಮ ಆರ್ ಸಿ ಬಿ ತಂಡ ಇವಾಗ ನಾವು ಮತ್ತೆ 4ನೇ ಸ್ಥಾನಕ್ಕೆ ಬಂದಿದ್ದೀವಿ. ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ಮುಂಬೈ ಇಂಡಿಯನ್ಸು. ನಿನ್ನೆ ನಡೆದಂಥ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸು ಸೂಪರ್ ಆದಂಥ ಗೆಲುವು ಪಡೆದರು. ಒಟ್ಟಾರೆ 143 ರನ್ಗಳಿಂದೇನು ಗೆಲುವು ಪಡೆದರು. ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೇಲಕ್ಕಿದ್ದಾರೆ. ಪ್ಲಸ್ ಪಾಯಿಂಟಲ್ಲಿ ಮಾತ್ರ ಮತ್ತೆ ಪ್ಲಸ್ ಪಾಯಿಂಟಲ್ಲಿ. ಹಾಗೆಯೇ ಇವತ್ತು ಡೆಲ್ಲಿ ಗೆದ್ದು 2nd ನಂಬರ್ಗಿದ್ದಾರೆ. ಮತ್ತೆ 3ನೇ ನಂಬರ್ಗೆ ಇವತ್ತು ಗುಜರಾತ್ ಏನೋ ಇದೆ. ಹಾಗೆ 4ನೇ ನಂಬರ್ಗೆ ನಮ್ಮ ತಂಡ ಆರ್ ಸಿ ಬಿ ತಂಡ ಇದೆ. 5ನೇ ನಂಬರ್ಗೆ ಜಿ ಟಿ ಅವರಿದ್ದಾರೆ. ನೋಡೋಣ ಮುಂದಿನ ಪಂದ್ಯದಲ್ಲಿ ಯಾವ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡ ಕಂಬ್ಯಾಕ್ ಆಗಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ ನಾವು ಮೊದಲನೇ ಸ್ಥಾನಕ್ಕೆ ಬರ್ತೀವಿ. ಸ್ನೇಹಿತರೆ ನಿಮಗೊಂದು ಕ್ವಶನ್ ಕೇಳ್ತೀನಿ, ಈ ಬಾರಿ ಆರ್ ಸಿ ಬಿ ವುಮೆನ್ಸ್ನಲ್ಲಿ ಗೆಲ್ಲೋದು ಯಾರು ಎಂಬುದು ಕೂಡ ಕಮೆಂಟ್ ಮಾಡಿರಿ. ಹಾಗೆ ಕಪ್ ಯಾರು ಗೆಲ್ತಾರೆ ಕಮೆಂಟ್ ಮಾಡಿರಿ. ಹಾಗೆ ಸದ್ಯದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬೆಳಿತಾ ಇರ್ತೀವಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ್ರಿ ಮುಂದಿನ ದಿನದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್ ಅಲ್ಲಿ.